ನಮಸ್ಕಾರ. ನಾನು ಹನುಮಂತ್ ಕುರುಬರ್. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಬಳ್ಳಿಗೇರಿ ಗ್ರಾಮದ ಬೆನ್ನುಹುರಿ ಅಪಘಾತದ ಅಂಗವಿಕಲ. ನಾನು ಜಾಲಿ ಮರದಿಂದ ಬಿದ್ದು ಬೆನ್ನುಹುರಿ ಅಪಘಾತಕ್ಕೆ ಒಳಗಾದೆ. ಮುಂದೆ ಆಲ್ ಇಂಡಿಯಾ ರೇಡಿಯೋದಿಂದ ದಿ ಅಸೋಸಿಯೇಷನ್ ಪೀಪಲ್ ವಿತ್ ಡಿಸಬಿಲಿಟಿ ನಮಗೆ ಪರಿಚಯವಾಯಿತು. ಅಲ್ಲಿ ಎ ಪಿ ಡಿ ಸಂಸ್ಥೆಯಿಂದ ಅಲ್ಲಿ 3 ತಿಂಗಳ ತರಬೇತಿ ಪಡೆದು ಬಂದಮೇಲೆ ಈ ಸೆಲ್ಕೋ ಫೌಂಡೇಶನ್ ಅನ್ನೋರು ನಮ್ಮನ್ನು ಗುರುತಿಸಿ ನಮಗೆ ಒಂದು ಉದ್ಯೋಗ ಕೊಡುವ ನಿಟ್ಟಿನಲ್ಲಿ ಒಂದು ರೊಟ್ಟಿ ಮಷಿನನ್ನು ಕೊಟ್ಟು ನಮಗೆ ನಮ್ಮ ಕುಟುಂಬಕ್ಕೆ ಒಂದು ಆದಾಯ ಆಗಲಿ, ನಮ್ಮ ಕುಟುಂಬಕ್ಕೆ ಎಲ್ಲರೂ ಸಂತೋಷ ಮತ್ತು ನೆಮ್ಮದಿಯಿಂದ ಇರಲಿ ಅನ್ನೋ ಉದ್ದೇಶ ಸಲುವಾಗಿ ರೊಟ್ಟಿ ಮಷಿನನ್ನು ಕೊಟ್ಟು ತರಬೇತಿ ಕೊಟ್ಟು ಆ ರೊಟ್ಟಿ ಮಾರಾಟ ಮಾಡಿ ಬರುವಂಥ ಸಂಪಾದನೆಯ ಆದಾಯದಿಂದ ಆ ಕುಟುಂಬ ನೆಮ್ಮದಿ ಇರಲಿ ಅನ್ನೋ ಉದ್ದೇಶ ಸಲುವಾಗಿ ನಮಗೆ ಒಂದು ಉದ್ಯೋಗ ಕೊಟ್ಟರು. ಆ ಉದ್ಯೋಗದಿಂದ ನಾವು ಈಗ ರೊಟ್ಟಿಯನ್ನು ನಮ್ಮ ತಾಯಿ ನಮ್ಮ ಅಕ್ಕ ಒಡಗೂಡಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಆ ಕೆಲಸದಿಂದ ರೊಟ್ಟಿಯನ್ನು ಬಂದಂಥ ಆದಾಯದಿಂದ ನಾವು ಬದುಕನ್ನು ಕಟ್ಕೋತಾ ಇದ್ದೀವಿ. ಈಗ ನೆಮ್ಮದಿಯಿಂದ ಇದ್ದೀವಿ. ಅದರೊಟ್ಟಿಗೆ ರೊಟ್ಟಿಯನ್ನು ಆ ಹಳ್ಳಿಗಳಲ್ಲಿ ನಮ್ಮ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಗ್ರಾಹಕರು ಬಂದು ನಮ್ಮ ರೊಟ್ಟಿಯನ್ನು ಖರೀದಿ ಮಾಡ್ತಾರೆ. ಆ ಬಂದಂಥ ಆದಾಯದಲ್ಲಿ ದಿನವಿಡೀ ನಮ್ಮ ಕುಟುಂಬ ಒಂದು ಸಂತೋಷದಿಂದ ನೆಮ್ಮದಿಯಿಂದ ದಿನಗಳನ್ನು ಈಗ ಕಳೀತಾ ಇದ್ದೀವಿ. ಮುಂಚೆ ನಮ್ಮ ಬದುಕು ತುಂಬ ಕಷ್ಟವಾಗಿತ್ತು. ಈಗ ಈ ಉದ್ಯೋಗದಿಂದ ನಮ್ಮ ಬದುಕು ನೆಮ್ಮದಿಯಿಂದ ಬದುಕ್ತೀವಿ ಅಂತ ಬದುಕ್ತಾ ಇದ್ದೀವಿ ಮತ್ತು ಸಂತೋಷದಿಂದ ಇದ್ದೀವಿ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕಾಗಿ ಸೆಲ್ಕೋ ಸಂಸ್ಥೆಗೆ ನಾನು ತುಂಬ ಆಭಾರಿಯಾಗಿ ಆ ಸಂಸ್ಥೆಗೆ ಧನ್ಯವಾದ ಹೇಳ್ತೀನಿ.